ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ. ಬೆಳಗಾವಿಯಲ್ಲಿ ಮಧ್ಯರಾತ್ರಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕನ್ನಡ ಪರ ಸಂಘಟನೆಗಳು ಸಂಭ್ರಮವನ್ನ ಪಟ್ಟಿದೆ. ರಾಜ್ಯೋತ್ಸವದ ಕೇಕ್ ಕಟ್ ಮಾಡಿ ಕನ್ನಡ ಪರ ಜಯಘೋಷಗಳು ಮುಳುಗಿದೆ. ಕನ್ನಡ ಹಾಡುಗಳಿಗೆ ಇನ್ನು ಕುಣಿದು ಕುಪ್ಪಳಿಸಿದ್ದಾರೆ ಅಲ್ಲಿದ್ದಂತಹ ಕನ್ನಡಿಗರು. ವಿವಿಧ ಕನ್ನಡ ಪರ ಹೋರಾಟಗಾರರಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಚೆನ್ನಮ್ಮ ವೃತ್ತದ ಸುತ್ತಮುತ್ತ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಇಡೀ ಬೆಳಗಾವಿ ನಗರ ಮಧುವಣಗಿತ್ತಿಯಂತೆ ಕಾಣ್ತಾ ಇದೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಬೆಳಗಾವಿ ನಗರ. ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಬೆಳಗ್ಗೆಯಿಂದಲೇ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆ ಕೂಡ ಹೊರಟಿದೆ. 10 ಗಂಟೆಗಳ ಕಾಲ ಈ ರಾಜ್ಯೋತ್ಸವ ಮೆರವಣಿಗೆ ನಡೆಯುತ್ತೆ. ಈಗಾಗಲೇ ಹೊರಟಿದೆ. ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ. ಮಧ್ಯರಾತ್ರಿಯಿಂದಲೂ ಕೂಡ ಸಂಭ್ರಮ ಸಡಗರ. 12 ಗಂಟೆ ಆಯಿತು ಅಂತಂದ್ರೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಘಟನೆಗಳು ಸಂಭ್ರಮವನ್ನ ವ್ಯಕ್ತಪಡಿಸಿದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಮೆರವಣಿಗೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಗೆ ಸಿದ್ಧತೆ ಎಲ್ಲವೂ ಕೂಡ ಆರಂಭ ಆಗಿದೆ. 10 ಗಂಟೆಗಳ ಕಾಲ ಈ ರಾಜ್ಯೋತ್ಸವ ಮೆರವಣಿಗೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ. ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸತೀಶ್ ಜಾರಕಿಹೊಳಿ. ರಾಜ್ಯೋತ್ಸವದ ಸಂಭ್ರಮ ಯಾವ ರೀತಿಯಾಗಿತ್ತು ಅಂತ ಗಮನಿಸ್ತಾ ಇದ್ದೀವಿ. ಕನ್ನಡ ಬಾವುಟಗಳನ್ನ ಹಾರಿಸಿ ಸಿಹಿ ಹಂಚಿ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕನ್ನಡ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಅಲ್ಲಿದ್ದಂಥ ಕನ್ನಡಿಗರು. ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡದ ಕಂಪು ಹರಿದಾಡ್ತಾ ಇದೆ. ಯುವ ಜನತೆ ಸಂಭ್ರಮಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಜುಬಾಯಿಸಿ ಕೇಕ್ ಕತ್ತರಿಸಿ ವೈಭವದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೆಂಪು ಹಳದಿ ಬಾವುಟ. ಚೆನ್ನಮ್ಮ ವೃತ್ತದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಜುಬಾಯಿಸಿದ್ರು, ಸಂಭ್ರಮಿಸಿದ್ದಾರೆ. ರಾಜ್ಯಾದ್ಯಂತ 69ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಈಗ ಮನೆ ಮಾಡಿದೆ. ರಾತ್ರಿಯಿಂದಲೂ ಕೂಡ ಆರಂಭ ಆಗಿದೆ. ಗಡಿನಾಡು ಬೆಳಗಾವಿಯಲ್ಲೂ ಕೂಡ ಮಧ್ಯರಾತ್ರಿಯಿಂದಲೇ ರಾಜ್ಯೋತ್ಸವಕ್ಕೆ ಅದ್ದೂರಿಯಾದಂಥ ಚಾಲನೆ ಸಿಕ್ಕಿದೆ. Thank you.